ಒಂದೊಂದು ಗ್ರಾಮದಲ್ಲಿ ಪ್ರತಿ ವರ್ಷ ವಾಡಿಕೆಯಂತೆ ಗ್ರಾಮ ದೇವರ ಮೆರವಣಿಗೆ ಮಾಡಿದ್ರು. ಅಲ್ಲಿರುವ ಗ್ರಾಮಸ್ಥರು ಪ್ರತಿ ವರ್ಷ ಈ ಒಂದು ಆಚರಣೆಯನ್ನ ಮಾಡ್ಕೊಂಡು ಬಂದಿದ್ರು. ಆದ್ರೆ ಮೆರವಣಿಗೆಯ ವೇಳೆಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇನ್ನು ಯಾಕೆ ಲಾಠಿ ಚಾರ್ಜ್ ಮಾಡಿದ್ರು ಪೊಲೀಸರು, ಈ ಕುರಿತು ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಲಾಠಿ ಚಾರ್ಜ್ ಮೂವರಿಗೆ ಗಂಭೀರ ಗಾಯವಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಆಲತ್ತೂರು ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಮೂವರಿಗೆ ತೀವ್ರ ಗಾಯಕ್ಕೆ ಒಳಗಾಗಿದ್ದಾರೆ. ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಗೆ ಆ ಮೂವರನ್ನ ದಾಖಲಿಸಿದ್ದಾರೆ. ಗ್ರಾಮದಲ್ಲಿ ಮಾರಮ್ಮ ದೇವರ ಮೆರವಣಿಗೆ ನಡೀತಾ ಇತ್ತು. ಆ ಮೆರವಣಿಗೆಯ ವೇಳೆಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ ಎಂಬ ಆರೋಪ ಈಗ ಕೇಳಿ ಬಂದಿದೆ. ಮೆರವಣಿಗೆಯಲ್ಲಿ ಏಕಾಏಕಿಯಾಗಿ ಲಾಠಿ ಚಾರ್ಜ್ ನಡೆಸಿದ್ದಾರೆ ಪೊಲೀಸರು. ಕೊಂಗಹಳ್ಳಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ರು ಗ್ರಾಮಸ್ಥರು. ಅಂದ್ರೆ ಈ ಗ್ರಾಮದಲ್ಲಿ ಕೊಂಗಹಳ್ಳಿ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಗ್ರಾಮದ ದೇವತೆ ಮಾರಮ್ಮ ದೇವರಿಗೆ ಮೆರವಣಿಗೆ ಪ್ರತಿ ವರ್ಷ ತಮ್ಮ ವಾಡಿಕೆಯಂತೆ ಈ ಒಂದು ಆಚರಣೆಯನ್ನ ಮಾಡ್ತಿರ್ತಾರೆ ಇಲ್ಲಿ. ಆದ್ರೆ ಗ್ರಾಮ ದೇವರಿಗೆ ಪೂಜೆ ಸಲ್ಲಿಸಬಾರದು ಅಂದ್ರೆ ಮನೆ ಮನೆಗೂ ತೀರ್ಥ ಹಂಚುವ ವೇಳೆಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ. ನೀವು ಮೆರವಣಿಗೆ ಮಾಡತಕ್ಕದ್ದು ಮೆರವಣಿಗೆ ಮಾಡಬಾರದು ಅಂತ ಪೊಲೀಸರು ಅಲ್ಲಿ ಲಾಠಿ ಚಾರ್ಜ್ ಅನ್ನ ತೋರಿಸಿದ್ದಾರೆ. ದನ ಕರುಗಳಿಗೆ ಯಾವುದೇ ಕಾಯಿಲೆ ಅಂಟದಿರಲಿ ಅಂತ ಇದು ಇಲ್ಲಿ ನಂಬಿಕೆ, ಆ ಗ್ರಾಮದಲ್ಲಿರುವ ಜನರಿಗೆ ನಂಬಿಕೆ. ಈ ಪ್ರತಿ ವರ್ಷ ಈ ಮೆರವಣಿಗೆ ನಡೀತಾ ಇರಬೇಕಾದ್ರೆ ಕೆಲವೊಂದಿಷ್ಟು ವಿಧಾನ ಪ್ರಕಾರ ಅಂತಂದ್ರೆ ಅವರ ಒಂದು ವಿಧಿವಿಧಾನದ ಪ್ರಕಾರ ಪೂಜೆ ಕೈಂಕರ್ಯಗಳನ್ನು ಅವರು ಹಮ್ಮಿಕೊಂಡಿರ್ತಾರೆ. ಯಾವುದೇ ರೀತಿಯಾಗಿ ಕಾಯಿಲೆಯನ್ನು ಅಂಟದಿರಲಿ ಅಂತ ಅಲ್ಲಿರುವ ಗ್ರಾಮಸ್ಥರು ಮೆರವಣಿಗೆಯನ್ನ ಮಾಡಿರ್ತಾರೆ ಗ್ರಾಮದ ದೇವತೆಗೆ. ಬೇಗೂರು ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ಧೂಳ್ ಶೆಟ್ಟಿರಿಂದ ಲಾಠಿ ಚಾರ್ಜ್ ನಡೆದಿದೆ. ಮೆರವಣಿಗೆ ನೀವು ನಡೆಸಬಾರದು ಅಂತ ಲಾಠಿ ಚಾರ್ಜ್ ಮಾಡಿದ್ದಾರಂತೆ ಪೊಲೀಸರು. ಲಾಠಿ ಏಟಿಗೆ ಆಸ್ಪತ್ರೆಗೆ ಸೇರಿದ್ದಾರೆ ಮೂವರು, ಪ್ರಕಾಶ್, ವೇಣುಗೋಪಾಲ್, ರವೀಂದ್ರ. ಇವರು ಮೂವರ ಮೇಲೆ ಲಾಠಿ ಚಾರ್ಜ್ ಆಗಿದೆ. ಮೂವರಿಗೂ ಕೂಡ ಆಸ್ಪತ್ರೆಗೆ ಈಗಾಗಲೇ ದಾಖಲಿಸಿದ್ದಾರೆ. ಲಾಠಿ ಏಟಿಗೆ ಪ್ರಕಾಶ್ ಇವರ ಬೆರಳು ಎರಡು ಕಟ್ಟಾಗಿದವಂತೆ ನೋಡಿ. ಯಾವ ರೀತಿಯಾಗಿ ಅವರು ತಮ್ಮ ಲಾಠಿ ಚಾರ್ಜ್ ಅನ್ನ ನಡೆಸಿದ್ದಾರೆ ಅಂತ ಪೊಲೀಸರು, ನೀವು ಅದನ್ನ ಮಾತಿನಲ್ಲ ಹೇಳ್ಬೋದಾಗಿತ್ತು. ಆದ್ರೆ ಮೆರವಣಿಗೆಯ ವೇಳೆಯಲ್ಲಿ ಪೊಲೀಸರು ಜಬರ್ದಸ್ತಾಗೆ ಹೊಡೆದಿದ್ದಾರೆ ಅಂತ, ಯಾಕಂದ್ರೆ ಇಷ್ಟ್ರ ಮಟ್ಟಿಗೆ ಅಂದ್ರೆ ಬೆರಳು ಮುರಿಯೋ ತರ ಹೊಡೆದಿದ್ದಾರೆ. ಅವರನ್ನ ಈಗ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಏಕಾಏಕಿ ಲಾಠಿ ಚಾರ್ಜ್ ನಡೆಸಿದ್ದಾರೆ ಅಂತ ತಹಶೀಲ್ದಾರ್ ಅವರಿಗೂ ಕೂಡ ಅಲ್ಲಿರುವ ಗ್ರಾಮಸ್ಥರು ದೂರನ್ನ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಕೂಡ ಇವರು ಆಚರಿಸ್ಕೊಂಡು ಬರ್ತಾ ಇದ್ರು. ಈ ವೇಳೆಯಲ್ಲಿ ಪೊಲೀಸರು ತಮ್ಮ ಅದೇನ್ ಹೇಳ್ತಾರಲ್ಲ ತಮ್ಮ ಕಾರ್ಬಾರನ್ನ ತೋರಿಸಿದ್ದಾರೆ. ಇಲ್ಲಿ ಮಾತಿನ ಮೂಲಕ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು. ಆದರೆ ಲಾಠಿ ಏಟಿನಿಂದ ಒಬ್ಬರ ಬೆರಳು ಕೂಡ ಕಟ್ಟಾಗಿದ್ದಾವೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇನ್ನು ಈ ಕುರಿತಂತೆ ತಹಶೀಲ್ದಾರ್ ಅವರು ಕೂಡ ದೂರನ್ನ ಸಲ್ಲಿಸಿದ್ದಾರೆ. ಸರ್, ಅವರು ಕಂಪ್ಲೇಂಟ್ ಮಾಡಿದ್ರು ನಿಮ್ ಮೇಲೆ ಎಫ್ಐಆರ್ ಮಾಡ್ತೀವಿ. ನೀವು ನೀವೇನಾದ್ರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ನಾವು ನಿಮ್ಮ ಮೇಲೆ ಎಫ್ಐಆರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ರೆ ಕಲ್ಲಲ್ಲಿ ಹೊಡ್ಕೊಂಡೆ ಅಂತ ಹೇಳು ಅಂತ ಹೇಳಿದ್ರೆ.
ಇದಾಗಿದ್ರು ಅವ್ರ ನರ್ಸಲ್ಗೂ ಇಂಜೆಕ್ಷನ್ ಮಾಡಿಸ್ಲೇಬೇಕು ಬ್ಲಡ್ ನಿಲ್ಲಲ್ಲ ಅಂತಂದ್ರು. ಅವಾಗ ಒಬ್ರು ಪಿ ಸಿ ಬಂದ್ಬಿಟ್ಟು ಆ ಪಿ ಸಿನ ಮತ್ತೆ ಇನ್ನೊಬ್ರು ಇಬ್ಬರು ಇದ್ರು ಅವ್ರು ನನ್ನ ತಮ್ಮನ ನಾನು ಇನ್ನೊಬ್ರು ಹೋದ್ರು ಜೊತೆಗೆ. ಅಲ್ಲೋಗ್ಬಿಟ್ಟು ಏನು ಮಂಡ್ಯ ಅಂತ ಹೇಳಿದೆ, ನೀ ಮಂಡ್ಯ ಆದ್ರೆ ಇಲ್ಲಕ್ಕೆ ಇರ್ತೀಯ ಹೊಟ್ಟೋಗೋ, ಇಲ್ಲಿ ಇರ್ಲೇ ಬೇಡ ನಿನ್ ಪಾಡ ನೀನು ಅಂತಂದ್ರು. ಆಮೇಲೆ ಎಲ್ಲಾರು ಬಿದ್ಬಿಟ್ಟಿನಿ ಅಂತ ಹೇಳೋ ಸುಮ್ಮನೆ ಇಂಗ್ಲೇಷನ್ ಮಾಡಿಸ್ಕೊಂಡು ಹೊಟ್ಟೋಗೋ ಅಂತ. ಆಮೇಲೆ ಮತ್ತೆ ನಮ್ಮ ಪಾಡಂಗ ಬಂತ, ಬತ್ತಾ ಇರ್ಬೇಕಾದ್ರೆ ಊಟ ಮಾಡಿ ಅಂತಂದ್ರು. ನಾವೆಲ್ಲ ಮನೇಲಿ ಮಾಡ್ತೀವಿ ಅಂದ್ಬಿಟ್ಟು ಬಂದ್ಬಿಟ್ಟ ಅಲ್ಲಿ ಇಂಗ್ಲೇಷನ್ ಮಾಡಿಸ್ತರು ಕರ್ಕ ಹೋಗಿ. ಇಂಗ್ಲೇಷನ್ ಮಾಡಿಬಿಟ್ಟು ಹೋಗಿ ಅಂದ್ಬಿಟ್ಟು ನಮ್ಮ ಪಾಡನ ಬಂದ್ಬಿಟ್ಟು ಊಟ ಮಾಡಿ ಅಂದ್ರು. ನಮ್ಮ ಪಾಡನ ಬಂದ್ಬಿಟ್ಟ ತಿರ್ಕಂಡ ಬರ್ಲಿಲ್ಲ, ನಮ್ಮ ಪಾಡನ ತಿರ್ಗ ಜಾಸ್ತಿ ನೋವು ಕಂಡು ಇವಾಗ ಇಲ್ಲಿ ಅಷ್ಟೇ. ಎಲ್ಲಾರ ಬಿದ್ದೀನಿ ಅಂತಂದ್ರು ಅಂತಂದ್ರು ಅಷ್ಟೇ. ಆಮೇಲೆ ಡಾಕ್ಟರ್ ಜೊತೆಗೆ ನಾ ಹಿಂಗೆ ಹಿಂಗೆ ಅಂತ ಹೇಳ್ತೀನಿ ಆ ಥರ ಬಂದು ನೋಡಿದ್ರು ಅಷ್ಟೇ. ನಮ್ಮ ಪಾಡನ ಉಳ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ನರಾಗ ಆಯ್ತಾಯ್ತು ಇನ್ಸ್ಪೆಕ್ಟ್ರು. ಅವರು ಮತ್ತೆ ಅವ್ರ ಜೊತೆಗಿದ್ದವ್ರು ಬಂದ್ಬಿಟ್ಟು ನನ್ನ ಪಾಡನ ಹೋಯ್ತಾ ಇದೆ ಪೂಜೆ ಇಸ್ಕೊಂಡು ಇಸ್ಕೊಂಡು ಅಂತ. ಈ ಕಡೆ ಕೂಡಿ ಹಿಂಗೆ ತಿರ್ಕೊಂಡೆ ಅಷ್ಟೇ. ಆ ಕಡೆ ಈ ಕಡೆ ಆ ಕಡೆಯಿಂದ ನಾಲ್ಕು ಜನ ಬಂದು ಈ ಕಡೆಯಿಂದ ಒಂದು ಮೂರು ಜನ ಬಂದು ಹೊರಗಾಕ್ಬಿಟ್ರೆ ಎಲ್ಲ ಅಷ್ಟೇ. ನಾವು ಬೇರೆ ಊರವ್ರು ಅಂತ ಹೇಳಿದೆ, ನಮಗೆ ಗೊತ್ತಿಲ್ಲ ಸರ್ ಅಂದ್ಬಿಟ್ಟು ಗಲಾಟೆ ಗಿರಾಟೆ ಏನಿಲ್ಲ, ನಮ್ಮ ಪಾಡನ ಹೋಯ್ತಾ ಇದೆ ಮಂಡ್ಯದಿಂದ ಬಂದಿದ್ದು ಸೊ ಆಯ್ತಿತ್ತು ನಮಗೆ ಅಲ್ಲೇ ಹೋಯ್ತಾ ಇದೆ ಅಷ್ಟೇ. ಆಯಿತು ಬಂದು ಸಿದ್ರಾಜು ಅವರು ಉತ್ಸವ ಮಾಡಿಬಿಡಿ ಅಂತ ನೆನೆಸಿದ್ರು. ಅದಕ್ಕೆ ಎಲ್ಲ ಒಬ್ರಿಗೆ ಒಬ್ಬರು ಇದು ಮಾಡ್ತಾರೆ. ಮತ್ತೆ ಸಿದ್ರಾಜು ಅವರು ಫೋನ್ ಮಾಡಿದ್ರು ನೋಟೇಶನ್ಗೆ, ಇನ್ಸ್ಪೆಕ್ಟರ್ ಎಲ್ಲ ಬಂದು ಹೇಳ್ಕೊಂಡು ಬಂದು ಲಾಠಿ ಚಾರ್ಜ್ ಮಾಡಿದ್ರು. ಯಾರು ಚಿಕ್ಕ ಚಿಕ್ಕವ್ರಿಗೆಲ್ಲ ಲಾಠಿ ಚಾರ್ಜ್ ಮಾಡೋದೆ ನಮಗೆ ಯಾರು ಇನ್ಸ್ಪೆಕ್ಟರ್ ಧ್ರುವ ಶೆಟ್ಟಿ ಅಂತ ಯಾರು ಧ್ರುವ ಶೆಟ್ಟಿ ಅವರು ಮತ್ತೆ ಸಿದ್ರಾಜು. ಹ್ಞೂ ಸರ್ ಸರಿ ಸರಿ. ಇನ್ನು ಮತ್ತೆ ಇಲ್ಲೊಂದು ಹೋಗ್ತಾ ಕೈದು ಮತ್ತೆ ಮೊದಲೇ ಆಪರೇಷನ್ ಆಗಿದ್ದು ಫುಲ್ ನೋಡ್ತಾ ಇದೆ ಇಲ್ಲಿ ತನಕ. ಉತ್ಸವ ನಡೀತಾ ಇತ್ತಲ್ಲ ಅದಕ್ಕೆ ಉತ್ಸವ ಮಾಡಬೇಡಿ ನಿಲ್ಸಿ ಅಂತ ಹೇಳ್ತಾ ಇದ್ರು ಅವರು ಸಿದ್ರಾಜವರು. ಅದಕ್ಕೆ ಇವರು ಹುಡುಗರೆಲ್ಲ ನಿಲ್ಸಿದ ಮುಂದೆ ಹೋಯ್ತಾ ಇದ್ರಲ್ಲ ಅದಕ್ಕೆ ನಾನು ಒಬ್ಬನ ಜೋರು ಕೇಳ್ತಾರೆ ಸರ್ ಅಂತ ಅಂದ್ಬಿಟ್ಟು ಮತ್ತೆ ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಇನ್ಸ್ಪೆಕ್ಟರ್ ಎಲ್ಲ ಬಂದು ಅವರು ಲಾಠಿ ಚಾರ್ಜ್ ಸದ್ಯಕ್ಕೆ ಯಾರಿಗೆ ಆಗೋದು ಗೊತ್ತು. ನಾವು ಇಬ್ಬರು ಬಂದಿದ್ದೀವಿ ಇಲ್ಲಿ ಸುಮಾರು ಜನ ಕೇಳ್ ಬಿದ್ದೀವಿ ಅಂತ ಹೇಳ್ತಾ ಹೋಗೋದಲ್ಲ ಸರ್. ಅವರು ಕಂಪ್ಲೇಂಟ್ ಮಾಡಿದ್ರು ನಿಮ್ಮ ಮೇಲೆ ಎಫ್ ಐ ಆರ್ ಮಾಡ್ತೀವಿ, ನೀವು ನೀವೇನೋ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು ನಾವು ನಿಮ್ಮ ಮೇಲೆ ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ರೆ. ಕಲ್ಲಲ್ಲಿ ಹೊಡ್ಕೊಂಡೆ ಅಂತ ಹೇಳು ಅಂತ ಹೇಳಿದ್ರು ರಕ್ಷಣೆ ಕೊಡೋರು ಹಿಂಗ್ ಮಾಡ್ದಂಗೆ ಸರ್.
ಆಫೀಸ್ ನೋಡಿ, ಇವರು ಪ್ರತಿ ವರ್ಷನೂ ಕೂಡ ಇಲ್ಲಿ ತಮ್ಮ ಗ್ರಾಮ ದೇವತೆಯ ಒಂದು ಮೆರವಣಿಗೆಯನ್ನ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಪ್ರತಿ ವರ್ಷನೂ ಮಾಡ್ತಾ ಇದ್ರು. ಪೊಲೀಸರು ಏಕಾಏಕಿಯಾಗಿ ಬಂದು ಇವರು ಲಾಠಿ ಪ್ರಹಾರವನ್ನ ನಡೆಸಿದ್ದಾರೆ ಇಲ್ಲಿ. ಯಾಕಂದ್ರೆ ಪೊಲೀಸರು ಬಂದ ತಕ್ಷಣ ಏನೋ ಯಾವ ವಿಚಾರವಾಗಿ ಏನ್ ನಡೆದಿದೆ, ಏನ್ ಆಗ್ತಾ ಇದೆ ಅನ್ನೋದು ಕೂಡ ಏನಾದ್ರೂ ಮಾತಾಡ್ಬೇಕಾಗಿತ್ತು. ಅಲ್ಲಿರುವಂತಹ ಗ್ರಾಮಸ್ಥರ ಜೊತೆಗೆ ಮಾತಾಡ್ಬೇಕಾಗಿತ್ತು. ಆದ್ರೆ ಏಕಾಏಕಿಯಾಗಿ ಅವರು ತಮ್ಮ ಗಾಡಿಯಿಂದ ಬಂದು ಇಳಿದು ಬಂದು ಸೀದಾ ಹೊಡೆಯಲು ನಿಂತಿದ್ರು. ತಮ್ಮ ಲಾಠಿ ಪ್ರಹಾರವನ್ನ ಇಲ್ಲಿ ತೋರಿಸಿದ್ದಾರೆ. ಯಾವ ವಿಷಯ ಕೂಡ ಹೇಳಿಲ್ಲ. ನಾವ್ ಯಾಕೆ ಇಲ್ಲಿ ಬಿಡ್ಬೇಕು ನಮ್ಮ ಮೆರವಣಿಗೆ ಅಂತ ಹೇಳಿ, ನಾವು ಪ್ರತಿ ವರ್ಷ ಕೂಡ ಇದು ಮಾಡ್ಕೊಂಡು ಬಂದಿರುವಂತಹ ಪದ್ಧತಿಯಾಗಿದೆ. ಇಲ್ಲಿರುವ ದನ ಕರುಗಳಿಗೆ ಯಾವುದೇ ರೀತಿಯಾಗಿ ಕಾಯಿಲೆ ಅಂಟದಿರಲಿ, ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯದಾಗಲಿ ಅನ್ನುವ ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಕೂಡ ಈ ಒಂದು ಆಚರಣೆಯನ್ನ ಇಲ್ಲಿ ಮಾಡ್ಕೊಂಡು ಬಂದಿರ್ತೀವಿ. ಆದ್ರೆ ಇವರು ಇದನ್ನ ತಡೆ ಹಿಡಿತಿದ್ರು. ಇದರಿಂದಾಗಿ ಮೂವರಿಗೆ ಇಲ್ಲಿ ಗಾಯಗೊಂಡಿದ್ದಾರೆ. ಅವರನ್ನ ಈಗ ಸರ್ಕಾರಿ ಆಸ್ಪತ್ರೆಗೂ ಕೂಡ ದಾಖಲಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗ್ರಾಮಸ್ಥರು ಹೇಳಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಆಲತ್ತೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಇವರು ಮಾಡುವಂತಹ ಕೆಲಸಕ್ಕೆ ಪಾಪ ಅಮಾಯಕ ಪ್ರಕಾಶ್ ರವರ ಬೆರಳು ಕೂಡ ಇಲ್ಲಿ ಮುರಿದು ಹೋಗಿದೆ ಅಂತೆ. ಏಕಾಏಕಿಯಾಗಿ ತಮ್ಮ ಲಾಠಿ ಚಾರ್ಜ್ ಅನ್ನ ನಡೆಸಿದ್ದಾರೆ. ಎಸ್, ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ಅಲ್ಲಿರುವಂತಹ ಗ್ರಾಮಸ್ಥರು ಗುರು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಗುರು ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಅಲ್ಲ, ಮಾರಮ್ಮ ದೇವರ ಮೆರವಣಿಗೆ ವೇಳೆಯಲ್ಲಿ ಯಾಕೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ರು ಅಂತ ಅವರೇ ಏನು ಇನ್ಫಾರ್ಮ್ ಮಾಡ್ಲಿಲ್ವಾ ನಿಮ್ಗೆ ಬಂದು? ಮೇಡಮ್, ನಾವು ಪ್ರತಿ ಕಾರ್ತಿಕ ಸೋಮವಾರದ ಸೋಮವಾರ ಪ್ರತಿ ವರ್ಷನು ಎರಡನೇ ವಾರದಂತೆ ನಾವು ಕೊಂಗಳಿ ಪೆಟ್ಟಿಗೆ ಹೋಗುವಂತ ಪದ್ಧತಿ ಇಂದ್ಲಿಂದ ನಡ್ಕೊಂಡಿದೆ ಮೇಡಮ್. ಹಂಗೆ ಈ ವರ್ಷನು ನಾವು ಕೊಂಗಳಿ ಪೆಟ್ಟಿಗೆ ಹೋಗಿ ಹೋಗಿ ಬಂದ ನಂತರ ಮಂಗಳವಾರ ಊರಲ್ಲಿ ಉತ್ಸವ ಮಾಡ್ತೀವಿ ಮೇಡಮ್. ಮತ್ತೆ ಅಲ್ಲಿಂದ ಬಂದಂತ ತೀರ್ಥನ ದನ ಕರುಗಳಿಗೆಲ್ಲ ಇಟ್ಟು ಒಳ್ಳೇದಾಗ್ಲಿ ಅನ್ನೋ ಒಂದು ಪದ್ಧತಿ ಆಗ್ಲಿಂದ ನಡ್ಕೊಂಡಿದೆ ಮೇಡಮ್. ಈ ಹಿಂದೆ ಸ್ವಲ್ಪ ನಮ್ಮಲ್ಲಿ ಕೆಲವು ಒಂದು ಈ ಗುಂಪು ಒಂದು ಕೆಲವೊಂದು ಘಟನೆಗಳು ನಡೆದಿತ್ತು ಮೇಡಮ್, ಕೋಮು ಗಲಭೆ ಅನ್ಬಿಟ್ಟು. ಆ ಘಟನೆಯನ್ನ ಆಧಾರವಾಗಿ ಇಟ್ಕೊಂಡು ಪೊಲೀಸ್ನವರು ಇಲ್ಲಿ ನೀವು ಉತ್ಸವ ಮಾಡ್ಬೇಡಿ ಅನ್ನೋದೊಂದು ಇದನ್ನ ಹೇಳಿದ್ರು. ಆಯ್ತು, ಸರಿ ಬಿಡಿ ಸರ್ ಅನ್ಬಿಟ್ಟು ನಾವು ಮುಂದೆ ಹೋಯ್ತಿದಂಗೆ ಇನ್ಸ್ಪೆಕ್ಟರ್ ಬಂದು ಏಕಾಏಕಿ ಎಲ್ಲಾರು ಸ್ವಲ್ಪ ಅವ್ರದ್ದೊಂದು ಏನೋ ಒಂದು ಒಂದು ಒಂದ್ ಸೈಡ್ ಮಾಡೋ ತರ ಮಾಡಿ ಎಲ್ಲಾರ್ಗೂ ಲಾಠಿ ಏಟ್ ಹೊಡೆದಿದ್ದಾರೆ ಮೇಡಮ್. ಕೆಲವು ಹೆಚ್ಚು ಕಮ್ಮಿ ಒಂದು ಹತ್ತದ್ದೈದು ಜನ ಕೊಡ್ತಿದ್ದಾರೆ. ದನ ಕಟ್ಟಾಕವ್ರು ಕೊಡ್ತಿದ್ದಾರೆ. ಉತ್ಸವ ಬಿಟ್ಟು ಬೇರೆ ಜಾಗಗಳೆಲ್ಲ ಬಂದು ಏಟ್ ಹೊಡೆದಿದ್ದಾರೆ ಮೇಡಮ್. ಅಲ್ಲ, ಎಷ್ಟು ವರ್ಷದಿಂದ ಈ ಒಂದು ದೇವರ ಮೆರವಣಿಗೆ ಮಾಡ್ತಿದ್ರಿ ಅಲ್ಲಿ? ಮೇಡಮ್ ಸುಮಾರು ನಮ್ಮ ಹಿಂದಿನ ಒಂದು ಇದರಿಂದನೂ ನಡ್ಕೊಂಡಿದೆ ಮೇಡಮ್. ಇನ್ನು ಹೆಚ್ಚು ಕಮ್ಮಿ 25-30 ವರ್ಷದಿಂದ ನಡ್ಕೊಂಡಿದೆ ಮೇಡಮ್. ಇದೇ ತರ ಕೊಂಗಳಿ ಬೆಟ್ಟಿಗೆ ಎರಡನೇ ಬಾರಿ ಹೋಯ್ತಾರೆ, ಎರಡನೇ ಕಾರ್ತಿಕ ಸೋಮವಾರ. ಅದರಿಂದ ಬಂದ ನಂತರ ಇಲ್ಲಿ ಊರಲ್ಲಿ ಉತ್ಸವ ಮಾಡುವಂತ ಪದ್ಧತಿ, ಮಾರಮ್ಮನ ದೇವರನ್ನ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಅಂತ ನೀವು ತಹಶೀಲ್ದಾರ್ ಅವ್ರಿಗೆ ದೂರನ್ನ ಕೊಟ್ರಿ. ತಹಶೀಲ್ದಾರ್ ಅವ್ರು ಬಂದಿದ್ರ, ಏನಾದ್ರು ಹೇಳಿದ್ರ ಈ ವಿಷಯವಾಗಿ, ಏನಾದ್ರು ಮಾತಾಡಿದ್ರ? ಮೇಡಮ್, ತಹಶೀಲ್ದಾರ್ ಈ ಬಗ್ಗೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ರು. ಹಂಗಾಗಿ ಆಮೇಲೆ ಈಗ ಇಬ್ರು ಈ ಏಟ್ ಜಾಸ್ತಿ ಆಗಿ ಖಾಸಗಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಮೇಡಮ್. ಇದು ತನಕ ಯಾರು ಹೋಗಿ ಅವ್ರನ್ನ ಮೀಟ್ ಮಾಡಿಲ್ಲ ಮೇಡಮ್, ಯಾರು ಪರಿಶೀಲನೆ ಮಾಡಿಲ್ಲ ಮೇಡಮ್. ಎಸ್, ಓಕೆ ಗುರು ಅವರೇ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ತಹಶೀಲ್ದಾರ್ ಅವರು ಕೂಡ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರಂತೆ. ಇನ್ನು ಮೂರು ಜನ ಕೂಡ ಆಸ್ಪತ್ರೆಯಲ್ಲೇ ಇದ್ದಾರೆ. ಒಬ್ಬರು ಅದರಲ್ಲಿ ಬೆರಳನ್ನ ಕಟ್ಟಾಗಿದೆ ಅವ್ರ ಬೆರಳು. ಆದ್ರೆ ಪೊಲೀಸರು ಫಸ್ಟ್ ವಾರ್ನ್ ಮಾಡಿದ್ರಂತೆ ಇಲ್ಲಿ. ಆದ್ರೂ ಸೆಕೆಂಡ್ ವೇಲಿ ಅಂದ್ರೆ ಅವ್ರು ಫಸ್ಟ್ ಒಂದ್ಸಲ ವಾರ್ನ್ ಕೊಟ್ಟಾದ್ಮೇಲೆ ಮತ್ತೆ ಸೆಕೆಂಡ್ ಟೈಮ್ ಅಲ್ಲಿ ಬಂದಾಗ ಏಕಾಏಕಿಯಾಗಿ ಲಾಠಿ ಪ್ರಹಾರವನ್ನ ತೋರಿಸಿದ್ದಾರೆ ಅನ್ನೋದು ಇಲ್ಲಿ ಗ್ರಾಮಸ್ಥರು ಹೇಳಿದ್ರು. ಆದ್ರೆ ಫಸ್ಟ್ ಏನಾಗಿತ್ತು ಅಂತಂದ್ರೆ, ಇಲ್ಲಿ ಏನು ನಡೀತಿದೆ ಅಂದ್ರೆ, ಈ ಗ್ರಾಮ ದೇವತೆ ಒಂದು ಮೆರವಣಿಗೆ ನಡೀತಾ ಇದೆ ಅಲ್ಲ, ಯಾವುದೋ ಒಂದು ವಿಷಯವನ್ನ ತೆಗೆದುಕೊಂಡು ಇವರ ಮೇಲೆ ಹಾಕಿ ಈ ರೀತಿಯಾಗಿ ಮಾಡೋದು ತಪ್ಪಾಗುತ್ತೆ. ಆದ್ರೆ ಅಲ್ಲಿರುವಂತಹ ಪದ್ಧತಿಗಳನ್ನ ಯಥಾಸ್ಥಿತಿಯಾಗಿ ಅವರು ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬಂದಿರ್ತಾರೆ, ಅದನ್ನ ಬ್ರೇಕ್ ಮಾಡಲು ಕೂಡ ಆಗಲ್ಲ. ಸರ್, ಅವರು ಕಂಪ್ಲೇಂಟ್ ಮಾಡಿದ್ರು ನಿಮ್ಮ ಮೇಲೆ ಎಫ್ಐಆರ್ ಮಾಡ್ತೀವಿ, ನೀವೇನೋ ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು ನಾವು ನಿಮ್ಮ ಮೇಲೆ ಎಫ್ಐಆರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ರೆ ಕಲ್ಲಲ್ಲಿ ಹೊಡ್ಕೊಂಡೆ ಅಂತ ಹೇಳು ಅಂತ ಹೇಳಿದ್ರೆ.
ಈ ಕುರಿತು ಡೀಟೇಲ್ಸ್ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಪ್ರತಿ ವರ್ಷನೂ ಕೂಡ ಅಲ್ಲಿರುವ ಗ್ರಾಮಸ್ಥರು ತಮ್ಮ ವಾಡಿಕೆಯಂತೆ ಮಾರಮ್ಮ ದೇವರ ಮೆರವಣಿಗೆಯನ್ನು ನಡೆಸಿರ್ತಾರೆ. ಮೆರವಣಿಗೆಯ ವೇಳೆಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನು ನಡೆಸಿದ್ದಾರೆ. ಏನು ಕಾರಣ ಅಂತ ಏನಾದರೂ ತಿಳಿದು ಬಂದಿದೆಯಾ? ಸ್ಮಿತ, ಇಲ್ಲಿ ಪ್ರತಿ ವರ್ಷದಂತೆ ಈಗ ಏನು ಗುಂಡುಪಡೆ ತಾಲೂಕು ಆಲತ್ತೂರು ಗ್ರಾಮದವರು ಏನು ಪದ್ಧತಿ ಇದೆ ಅಂದ್ರೆ, ಇಲ್ಲಿ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯಕ್ಕೆ ಹೋಗಿ ಬಂದ ನಂತರವಾಗಿ ಈ ಗ್ರಾಮದಲ್ಲಿ ಏನು ಮಾರಮ್ಮ ದೇವಿ ಇದೆ, ದೇವರಿದೆ, ಆ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕ ನಮ್ಮ ಊರಿನ ರಾಸುಗಳಿಗೆ ಅಂದ್ರೆ ದನ ಕರುಗಳಿಗೆ ಯಾವುದೇ ರೀತಿಯಾದ ಅಂಟು ರೋಗಗಳಾಗಬಹುದು. ನೋಡಿ, ಚರ್ಮಗಂಟು ರೋಗ ಅಂತ ಒಂದು ಬಂದಿದೆ. ಇಲ್ಲಿ ನಮ್ಮ ಏನು ನಮ್ಮ ಹಳ್ಳಿಗಾಡಿನ ಜನರು ಒಂದು ಪದ್ಧತಿ ಅಂತ ಅನುಸರಣೆ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ನಿನ್ನೆ ಅಲ್ಲಿ ಪೂಜೆಯನ್ನ ಮಾಡಿಸಿ ಮೆರವಣಿಗೆ ಒಂದು ಸಿದ್ಧತೆಯನ್ನ ಕೈಗೊಂಡಿರ್ತಾರೆ. ಆ ಮೆರವಣಿಗೆ ಸಿದ್ಧತೆ ಕೈಗೊಂಡಿರುವಂತ ಸಂದರ್ಭದಲ್ಲಿ ಬೇಗೂರು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆದಂತಹ ಧೂಳು ಸೆಟ್ ಅವರು ಮತ್ತೆ ಅವ್ರ ಸಿಬ್ಬಂದಿಗಳನ್ನ ಕರ್ಕೊಂಡು ಬಂದು ಅಲ್ಲಿ ನೀವು ಮೆರವಣಿಗೆ ನಡೆಸಬಾರ್ದು ಅಂತ ಯಾವ್ದೇ ರೀತಿಯಾಗಿ ಒಂದು ಸೂಚನೆಗಳನ್ನು ಕೊಟ್ಟಿರೋದಿಲ್ಲ. ಏಕೆ ಏಕೆ ಅವ್ರ ಮೇಲೆ ಲಾಠಿ ಚಾರ್ಜ್ ನಡೆಸಿರೋದ್ರಿಂದ ಮೂವರಿಗೆ ಪೆಟ್ಟಾಗಿಗ ಪ್ರಕಾಶ್ ಎಂಬುವರಿಗೆ ಕೈ ಬೆರಳು ಮುರಿದು ಅವರು ಗುಂಡ್ಲುಪಡ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಸ್ಮಿತ, ಎಸ್ ಶಿವಕುಮಾರ್, ಈಗ ತಹಶೀಲ್ದಾರ್ಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ, ಏನು ಕ್ರಮ ತೆಗೆದುಕೊಂಡಿದ್ದಾರೆ ಇಲ್ಲಿವರೆಗೂ ಅಂತ? ನಿನ್ನೆ ಆದಂತಹ ಘಟನೆಯಲ್ಲಿ ಈಗ ತಹಶೀಲ್ದಾರ್ ಸಿ ಜೆ ರವಿಶಂಕರ್ ಅವ್ರಿಗೆ ಗ್ರಾಮದ ಮಹಿಳೆಯರು ಸುಮಾರು 50ಕ್ಕೂ ಹೆಚ್ಚು ಮಂದಿ ಮಹಿಳೆಯರು ಹೋಗಿ ಅವರು ಒಂದು ದೂರನ್ನ ಕೊಡ್ತಾರೆ. ಆದ್ರೆ ಅವರು ತಹಶೀಲ್ದಾರ್ ಅವರು ಇದುವರೆಗೂ ಹೋಗಿ ಯಾರೋ ಅಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಆ ಮೂವರನ್ನ ಭೇಟಿ ಮಾಡಿ ಅವ್ರನ್ನ ವಿಚಾರಿಸಿದ್ರೆ ಅವ್ರ ಆರೋಗ್ಯ ವಿಚಾರಿಸಿದಂತ ಕೆಲಸವನ್ನು ಮಾಡಿಲ್ಲ. ಆದ್ರಿಂದ ಈಗ ಅವರು ನಾವು ನೇರವಾಗಿ ಚಾಮರಾಜ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸ್ಮಿತ, ಯಾರು ಗ್ರಾಮಸ್ಥರು ಹೇಳ್ತಾ ಇರೋದು? ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಯಾಕಂದ್ರೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋಂತ ಆ ವ್ಯಕ್ತಿಗಳನ್ನ ನೀವು ಹೋಗಿ ನೀವು ನಾವೇನ ಬಿದ್ದೀವಿ ಅಂತ ಹೇಳಿ ಅಚಾನಕ್ಕಾಗಿ ಈ ಘಟನೆ ನಡೆದಿದೆ ಅಂತ ಹೇಳಿ, ಇಲ್ಲಾಂದ್ರೆ ನಿಮ್ ಮೇಲೆ ರೌಡಿ ಸಿಟ್ರನ್ನ ನಾವು ಓಪನ್ ಮಾಡ್ತೀವಿ ಅಂತ ಒಂದು ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಯಾರು ಅಲ್ಲಿ ಪೆಟ್ಟು ತಂದಿದ್ದಾರೆ ಅವರೇ ಹೇಳ್ತಾ ಇದ್ದಾರೆ. ಸ್ಮಿತ, ಈಗ ಆಸ್ಪತ್ರೆಯಲ್ಲಿ ಇರುವಂತಹ ಮೂವರ ಜನಗಳ ಸ್ಥಿತಿಗತಿಗಳು ಹೇಗಿದ್ದಾವೆ? ಪ್ರಕಾಶ್ ಎಂಬುವರ ನೋಡಿ, ಪ್ರಕಾಶ್ ಎಂಬುವರ ಬೆರಳು ಕೈ ಬೆರಳು ಮುರಿದಿದೆ. ಯಾಕಂದ್ರೆ ಅಲ್ಲಿ ಅವ್ರು ಅವರು ಏನು ಅವ್ರು ಲಾಠಿ ಚಾರ್ಜ್ ಮಾಡದಂತ ಏನು ಫೋರ್ಸ್ ಇದೆ ಅಥವಾ ಅವ್ರ ಬೆರಳು ಕೈ ಬೆರಳು ಬ್ಲಡ್ ಏನು ಫೋಲ್ ಆಗ್ತಾ ಇತ್ತು ಅದು ನಿಲ್ತಾ ಇರಲಿಲ್ಲ ಅಂತ ಹೇಳಿ ಒಂದು ಮಾಹಿತಿ ಲಭ್ಯ ಆಗಿದೆ. ಯಾಕಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಬ್ಲಡ್ ಅವಶ್ಯಕತೆ ಇದೆ ಅಂತೇಳಿ ವೈದ್ಯರು ಸೂಚಿಸಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯ ಆಗಿದೆ. ಎಸ್ ಓಕೆ ಶಿವಕುಮಾರ್, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ತಹಶೀಲ್ದಾರ್ ಅವರು ಕೂಡ ಇನ್ನೂ ಸ್ಥಳಕ್ಕೆ ಬಂದಿಲ್ಲ, ಆದಷ್ಟು ಬಂದು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಅಲ್ಲಿರುವಂತಹ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ.